ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳಬಾಡಿ. ಇದು ಅರಣ್ಯದಲ್ಲಿ ರಣಹಂತಕ ಸಂಚಿಕೆ. ವೀರಪ್ಪನ ಬಗ್ಗೆ ಎಷ್ಟೇ ತಿಳಿದುಕೊಳ್ಳುತ್ತಿದ್ದರೂ ಕುತೂಹಲ ತೀರದು. ಆ ಮಟ್ಟಿಗಿನ ಟ್ರೆಂಡ್ ಇದೆ ಆತನ ಸ್ಟೋರಿಗೆ. ಅಷ್ಟು ದುರ್ಗಮ ಕಾಡಿನಲ್ಲಿ ಧಾರಾಕಾರವಾದ ಮಳೆಯಲ್ಲಿ, ಬಂಡೆ ಕಲ್ಲುಗಳ ಮರೆಯಲ್ಲಿ, ಕಾಡು ಪ್ರಾಣಿಗಳ ನಡುವಲ್ಲಿ ವಿಷಪೂರಿತ ಹಾವುಗಳ ನಡುವೆ ಆತ ಬದುಕುತ್ತಿದ್ದ, ಮಲಗುತ್ತಿದ್ದ, ಜೀವಿಸುತ್ತಿದ್ದ ಎಂದರೆ ಅದು ಎಲ್ಲರಿಗೂ ಅಚ್ಚರಿಯ ಸಂಗತಿಯೇ. ಅದು ಸುಮಾರು 30 ವರ್ಷಗಳ ಕಾಲ ಎಂಥವರನ್ನು ಉಬ್ಬೇರಿಸುವಂತೆ ಮಾಡುತ್ತೆ. 1,000 ಆನೆ ಕೊಂದವನು, ಕೋಟ್ಯಾಂತರ ರೂಪಾಯಿ ಶ್ರೀಗಂಧ ಕೊಳ್ಳೆ ಹೊಡೆದವನು ಆ ಕಾಡಿನಲ್ಲಿ ನೀರಿಲ್ಲದೆ ನೆರಳಿಲ್ಲದೆ ಗಂಜಿ ಕುಡಿಯುತ್ತಾ ಬದುಕುತ್ತಿದ್ದ ಎಂದರೆ ನಂಬಲು ಸಾಧ್ಯವಿಲ್ಲ. ಅಷ್ಟೊಂದು ಹಣವಿದ್ದವನು ಐಷಾರಾಮಿ ಬದುಕು ಬದುಕಬಹುದಿತ್ತಲ್ಲ? ತನಗೆ ಬೇಕಾದ್ದನ್ನ ತಿಂದು ಉಂಡು ಇರಬಹುದಿತ್ತಲ್ಲ? ಮತ್ತ್ಯಾಕೆ ಕಾಡಿನಲ್ಲಿ ವನವಾಸ ಪಡುತ್ತಿದ್ದ ಎಂಬೆಲ್ಲ ಪ್ರಶ್ನೆಗಳು ನಮ್ಮ ಕಣ್ಣ ಮುಂದೆ ಹಾದು ಹೋಗುತ್ತದೆ. ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದವನು ನೆಟ್ಟಗೆ ಹಿಟ್ಟಿಲ್ಲದೆ ಬಟ್ಟೆ ಇಲ್ಲದೆ ತಿರುಕನಂತೆ ಒದರಿ ಹೋದ ಪಾತ್ರೆಗಳಲ್ಲಿ ಅಡುಗೆ ಮಾಡಿಕೊಂಡು ಇರುವಂತಹ ಪರಿಸ್ಥಿತಿ ಆದರೂ ಏನಿತ್ತು? ನಿಜಕ್ಕೂ ಆತ 1,000 ಆನೆಗಳನ್ನು ಕೊಂದು ದಂತ ಮಾರಾಟ ಮಾಡಿದ್ದು ನಿಜಾನ? ಲೋಡುಗಟ್ಟಲೆ ಶ್ರೀಗಂಧದ ಮರಗಳನ್ನು ಸ್ಮಗ್ಲಿಂಗ್ ಮಾಡಿದ್ದು ನಿಜಾವ? ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರವನ್ನು ಮಾಡಿದ್ದೆ ಆದರೆ ಆತನ ಬಳಿ ಸಾಕಷ್ಟು ದುಡ್ಡಿರಬೇಕಿತ್ತಲ್ಲ. ಆದರೆ ಅದ್ಯಾಕೆ ಹಣಕ್ಕಾಗಿ ಕಾಡಿನ ದಾರಿಯಲ್ಲಿ ಬರುವಂಥವರ ಬಳಿ ಹಣ ದಿನಸಿ ಏನೇ ಸಿಕ್ಕಿದರೂ ರಾಬರಿ ಮಾಡುತ್ತಿದ್ದ, ಸಿಕ್ಕ ಸಿಕ್ಕವರನ್ನು ಅಪಹರಿಸಿದ ಹಣಕ್ಕೆ ಬೇಡಿಕೆ ಇಡುತ್ತಿದ್ದ ಎಂಬೆಲ್ಲ ಅನುಮಾನಗಳು ಸಹಜವಾಗಿಯೇ ಕಾಡುತ್ತದೆ. ಆದರೆ ಆತನ ಜೊತೆಗಿದ್ದವರು, ಊರಿನವರು ಹೇಳುವ ಕಥೆಯೇ ಬೇರೆ. ಅದು ನಾವು ಇಲ್ಲಿಯ ತನಕ ತಿಳಿದುಕೊಂಡ ವೀರಪ್ಪನ್ ಕಥೆಯ ತದ್ವಿರುದ್ಧದ ಕತೆ. ವೀರಪ್ಪನ್ ಊರು ಗೋಪಿನಾಥಂನ ಮಂದಿ ಹೇಳುವ ಕಥೆಯೇ ಬೇರೆ. ಮೊದಲಿಗೆ ಮಾಂಸಕ್ಕಾಗಿ ಚಿಂಕೆ ಮೊಲ ಹೊಡೆಯುತ್ತಿದ್ದ. ಆ ಮಾಂಸವನ್ನು ಹಣ ಕೊಟ್ಟು ಕೆಲವರು ಖರೀದಿ ಮಾಡುತ್ತಿದ್ದರು. ಆ ಮೂಲಕ ಹಣ ನೋಡಿದವನು ನಂತರ ಶ್ರೀಗಂಧ ಮತ್ತು ತೇಗದ ಮರಗಳಿಗೆ ಬೇಡಿಕೆ ಇದೆ ಎಂದು ಅರಿತುಕೊಂಡು ಮರ ಕಡಿದು ಮಾರಲು ಶುರು ಮಾಡಿದ. ಆ ಸಮಯದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಗಿನಷ್ಟು ಟಫ್ ರೂಲ್ಸ್ನ ಜಾರಿ ಮಾಡಿರಲಿಲ್ಲ. ಹೀಗಾಗಿ ಸಾಕಷ್ಟು ಮಂದಿ ಬೇಟೆಯಾಡುತ್ತಿದ್ದರು. ಬೇರೆ ಬೇರೆ ಕಡೆಗಳಿಂದ ಬಂದು ಮಹಾದೇಶ್ವರ ಬೆಟ್ಟದ ಸುತ್ತಮುತ್ತ ಮರ ಕಡಿದು ಮರದ ಮಿಲ್ಲುಗಳಿಗೆ ಸಾಗಿಸುತ್ತಿದ್ದರು. ಅಲ್ಲದೆ ಕಾಡಿನಲ್ಲಿ ಸಿಗುವ ಹೇರಳವಾದ ಹುಣಸೆ ಹಣ್ಣು, ಹೊಂಗೆ ಬೀಜ, ಕಾಡಿನೆಲ್ಲಿಕಾಯಿ, ಜೇನು ಮತ್ತು ನಾಟಿ ಔಷಧಿಗಳಿಗೆ ಬೇಕಾದ ಗಿಡ, ನಾರು, ಬೇರು ಎಲ್ಲದರ ಸ್ಮಗ್ಲಿಂಗೂ ನಡೆಯುತ್ತಿತ್ತು. ಈ ಎಲ್ಲ ವ್ಯವಹಾರಗಳ ಮೇಲೆ ವೀರಪ್ಪನ್ ಕಣ್ಣು ಬಿದ್ದಿತ್ತು. ಹೀಗಾಗಿ ಆತ ಕಾಡನ್ನು ತನ್ನ ಕಬ್ಜಾ ಮಾಡಿಕೊಂಡಿದ್ದ. ಮರ ಕಡಿದು ಮಾರುವ ಕೆಲಸಕ್ಕೆ ಕೈಯಿಟ್ಟ. ಮರ ಕಡಿಯಲು ಬಂದವರಿಗೆ ತಾನೇ ಮುಂದೆ ನಿಂತು ಮಾರಾಟ ಮಾಡುತ್ತಿದ್ದ. ಹೀಗಾಗಿ ವ್ಯಾಪಾರ ಕುದುರಿಕೊಂಡು ಅದು ಮೈಸೂರು ಬೆಂಗಳೂರಿನ ತನಕ ಹರಡಿಕೊಂಡಿತ್ತು. ಅದು ಬೃಹತ್ತಾಗಿ ಬೆಳೆಯುವ ಮಟ್ಟಕ್ಕೆ ಲಾರಿಗಟ್ಟಲೆ ಮರಗಳನ್ನು ಸಾಗಿಸುತ್ತಿದ್ದ. ಈತನ ಬಳಿ ಹೆಚ್ಚಾಗಿ ಮರಗಳನ್ನು ತೆಗೆದುಕೊಳ್ಳುತ್ತಿದ್ದವರು ಮುಸ್ಲಿಮರು ಮತ್ತು ಸೇಟುಗಳು. ಅವರ ಕಡೆಯಿಂದಲೇ ಈತನಿಗೆ ಆನೆದಂಥ ಆನೆ ಕೊಂಬು, ಹುಲಿ ಉಗುರು, ಕಡವೆಯ ಕೊಂಬು, ಚರ್ಮ, ಇತರೆ ವಸ್ತುಗಳಿಗೆ ಬೇಡಿಕೆ ಬಂದಿತ್ತು. ಹೀಗಾಗಿ ಒಂದೆರಡು ಆನೆಗಳನ್ನು ಶೋಕಿಗಾಗಿ ಕೊಂದಿದ್ದ. ಅದನ್ನು ಬೆಂಗಳೂರಿಗೆ ಸಾಗಿಸುವಾಗ ಸಿಕ್ಕಿ ಬಿದ್ದಿದ್ದ. ಅಷ್ಟು ಬಿಟ್ಟರೆ ಆತ 1,000 ಆನೆಗಳನ್ನು ಹೊಡೆದದ್ದು ಸುಳ್ಳು ಅಂತ ಆತನ ಜೊತೆಗಿದ್ದವರೇ ಇಂದು ಸಾಮಾಜಿಕ ಮಾಧ್ಯಮಗಳ ಮುಂದೆ ಹೇಳಿಕೊಳ್ಳುತ್ತಿದ್ದಾರೆ. ಅವರೇ ಹೇಳುವ ಪ್ರಕಾರ ಆ ಸಮಯದಲ್ಲಿ ಸಾಕಷ್ಟು ಮಂದಿ ತಂಡ ಕಟ್ಟಿಕೊಂಡು ಇದೇ ವ್ಯವಹಾರ ಮಾಡುತ್ತಿದ್ದರು. ಅದರಲ್ಲಿ ಕೆಲವರು ತಮಿಳುನಾಡಿನ ತಂಡಗಳು ಇದ್ದವು. ಅವರೆಲ್ಲ ದೊಡ್ಡ ಮಟ್ಟದಲ್ಲಿ ಗಂಧ, ದಂತ, ಪ್ರಾಣಿಗಳ ಚರ್ಮ, ಕೊಂಬು ವ್ಯವಹಾರ ಮಾಡುತ್ತಿದ್ದರು. ಅವರು ಅದೆಷ್ಟು ಪ್ರಬಲರಾಗಿದ್ದರು ಎಂದರೆ ವೀರಪ್ಪನ್ ಗ್ಯಾಂಗನ್ನೇ ಬೆದರಿಸಿ ಓಡಿಸಿ ಸ್ಮಗ್ಲಿಂಗ್ ಮಾಡುತ್ತಿದ್ದರು. ಅವರಿಗೆಲ್ಲ ಕೆಲ ಫಾರೆಸ್ಟ್ ಆಫೀಸರ್ಗಳ ನಂಟಿತ್ತು. ಸಲೀಸಾಗಿ ಅಕ್ರಮ ವ್ಯವಹಾರ ಬೆಸಗುತ್ತಿದ್ದರು. ತೀರಾ ಅವರು ಪೊಲೀಸಿನವರಿಗೆ ಅಥವಾ ಅರಣ್ಯಾಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದರೆ ನಾವು ವೀರಪ್ಪನ್ ಗ್ಯಾಂಗ್ನವರು ಅಂತ ಹೇಳಿ ವೀರಪ್ಪನ್ ಮೇಲೆ ಪ್ರಕರಣ ದಾಖಲಾಗುವಂತೆ ಮಾಡುತ್ತಿದ್ದರು. ಹೀಗಾಗಿ ವೀರಪ್ಪನ್ ಮೇಲೆ ಸಾಕಷ್ಟು ಕೇಸುಗಳು ದಾಖಲಾಗಿದ್ದವು. ವೀರಪ್ಪನ್ ಕೋಟಿಗಟ್ಟಲೆ ಹಣ ಮಾಡಿದ್ದೆಲ್ಲ ಸುಳ್ಳು. ಆತ ಪೊಲೀಸರ ಕೆಂಗಣ್ಣಿಗೆ ಗುರಿಯಾದ ಮೇಲೆ ಆತ ಜೀವ ಉಳಿಸಿಕೊಂಡು ಬದುಕುವುದೇ ಸಾರಸಾಹಸದ ಕೆಲಸವಾಗಿತ್ತು. ಆತ ಕೋಟಿಗಟ್ಟಲೆ ಹಣ ನೋಡಿದ್ದು ರಾಜ್ಕುಮಾರ್ ಅಪಹರಣದ ಪ್ರಕರಣದಲ್ಲಿ ಅಷ್ಟೇ. ಅದರಲ್ಲೂ ಯಾರ್ಯಾರು ಎಷ್ಟೆಷ್ಟು ಹಣ ತಿಂದರೋ ಗೊತ್ತಿಲ್ಲ ಅಂತ ಹೇಳುತ್ತಾರೆ. ಆತನ ಊರಿನವರು ಹೇಳುವ ಪ್ರಕಾರ ಅವನು ಹೀರೋ ಏನಲ್ಲ,
ಆತ ಮಾಡಿದ್ದು ತಪ್ಪೇ. ಆದರೆ ಆತನ ಕಡೆಯವರಿಗೆ ಪೊಲೀಸರು ಚಿತಹಿಂಸೆ ಕೊಡುವುದು ಕೊಲ್ಲುವುದು ಮಾಡಿದಾಗ ಮಾತ್ರ ಆತ ಪ್ರತಿಯಾಗಿ ಪೊಲೀಸರನ್ನು ಕೊಂದ. ಪೊಲೀಸರು ಈತನ ಕಡೆಯವರನ್ನು ಕೊಂದರು. ಹೀಗೆ ಪ್ರತೀಕಾರವಾಗಿ ಸಾಕಷ್ಟು ಜನರ ಪ್ರಾಣ ಹೋಯಿತು. ಅಂದ ಹಾಗೆ ವೀರಪ್ಪನ ಜೊತೆಗಿದ್ದ ಸಹಚರರ ಪೈಕಿ ಸಾಕಷ್ಟು ಮಂದಿ ಜೈಲು ಶಿಕ್ಷೆ ಅನುಭವಿಸಿ ಹೊರಬಂದಿರುವವರು. ಸ್ಥಿತಿಯಂತೂ ಚಿಂತಾಜನಕ. ಇವತ್ತಿಗೂ ತುತ್ತು ಅನ್ನಕ್ಕೂ ಹೊತ್ತಿನ ಗಂಜಿಗೂ ಕಷ್ಟಪಡುತ್ತಿದ್ದಾರೆ. ಕೆಲವರು ವ್ಯವಸಾಯ ಕೂಲಿ ಮಾಡಿಕೊಂಡಿದ್ದಾರೆ. ಮತ್ತೆ ಕೆಲವರಿಗಂತೂ ಸೂರಿಲ್ಲ, ಮನೆ ಇಲ್ಲ ಎಂಬಂತಹ ಕಿತ್ತು ತಿನ್ನುವಂತಹ ಬಡತನ. ವೀರಪ್ಪನ ಜೊತೆಗಿದ್ದ ಇವರೆಲ್ಲ ಸ್ಮಗ್ಲಿಂಗ್ನಲ್ಲಿ ಕೋಟಿ ಕೋಟಿ ಹಣವನ್ನು ಕೊಳ್ಳೆ ಹೊಡೆಯಲಿಲ್ಲವ? ಹಾಗಾದರೆ ಗಂಧ ದಂತದ ಹಣವೆಲ್ಲ ಎಲ್ಲಿ ಹೋಯಿತು? ನಿಜಕ್ಕೂ ಚಿಂತಿಸುವ ಪ್ರಶ್ನೆ ಇದೊಂದೇ ಉಳಿದಿರುವುದು.